ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಈಗ ಸರಿಯಾಗಿ 8:34. ಇಂದು 19th March 2023 ಭಾನುವಾರ, ಆದಿತ್ಯವಾರ. ಮಹಾಸಂಚಿಕೆಯ ನಂಬರು 2143 2143. ಗಾಯತ್ರಿ ಮಂತ್ರ ಮಹಿಮೆ ವೈಜ್ಞಾನಿಕ ಚಿಂತನೆ ಪಾರ್ಟ್ 208-208ಗೆ ನಾವು ಪ್ರವೇಶ ಮಾಡೋದಕ್ಕೆ ಮಹಾತಾಯಿ ಹಿಂದಿನ ಇದರಲ್ಲಿ ಶಂಕರನ ಆವರಣೆಯಾಗಿದ್ದ ಶಂಕರಾಭರಣೆ ಈಗ ಆನಂದವಾಗಿ ಆನಂದ ಭೈರವಿ ಅನ್ನು ಸ್ಮರಣೆ ಮಾಡೋ ಹಾಗೆ ಒಂದು ಅನುಗ್ರಹವಾಗಿದೆ. ಅದರಲ್ಲಿ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಓಂ ಭೂರ್ಭುವಸ್ವಃ ತತ್ಸವಿತುರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೀಗೆ ವಿವಿಧ ರಾಗಗಳಲ್ಲಿ ಹಾಡ್ತಕ್ಕಂಥ ಒಂದು ಸೌಭಾಗ್ಯ ಈ ಪಾರ್ಟ್ 208ರವರೆಗೆ
ತಾಯಿ ಅವ್ಯಾಹತವಾಗಿ ನಡ್ಕೊಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಆ ಶಾಸ್ತ್ರಗಳು ಪಂಚಭೂತಗಳಿಂದ ದೇಹ ಹೇಗೆ ನಿರ್ಮಿತವಾಗಿದೆ ಅನ್ನೋದನ್ನು ಹೇಳುವಾಗ ನನಗೆ ಈಗ ಸ್ಮರಣೆಗೆ ಬಂತು. ಮೊದಲನೇ ಸಂಚಿಕೆಯನ್ನು ನಾನು ಯಾವಾಗಲೂ ಹೇಳೋವಂಥದ್ದನ್ನು ಬಿಟ್ಟುಬಿಟ್ಟಿದ್ದೆ. ಈ ಜ್ಞಾಪಕ ಬಂತು, ಪಂಚಭೂತ ತತ್ವ ಬಂದಾಗ. ಆಮೇಲೆ ಈಗ ನೆಕ್ಸ್ಟು ಭೂಮಿ ತತ್ವ ಆದಟ್ಕೇನೆ, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸುಸಂಸ್ಕೃತ ವಿಡಿಯೋ ವೀಕ್ಷಕರಿಗೆ ನಮ್ಮ ಈ ಗಾಯತ್ರಿ ಮಂತ್ರ ಮಹಿಮೆ ಮತ್ತು ವೈಜ್ಞಾನಿಕ ಚಿಂತನೆ ಮತ್ತು ಇನ್ನೂ ಉಳಿದ 757 ವಿಭಾಗಗಳಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಈ ಸದ್ವಿಚಾರಗಳನ್ನು ತಿಳ್ಕೊಳ್ಳೋ ಬಗೆ ಹೇಗಪ್ಪ ಅಂದರೆ, ಯೂಟ್ಯೂಬ್ ಎಲ್ಲ ಮಕ್ಕಳ ಕೈಲೂ ಆಂಡ್ರಾಯ್ಡ್ ಇರುತ್ತೆ. ಯೂಟ್ಯೂಬ್ಗೆ ಹೋಗದಟ್ಕೇನೆ ಅಲ್ಲಿ ಟೈಪಿಂಗ್ ಮಿಷನ್ ಬರುತ್ತೆ, ವಿ ಸ್ಪೇಸ್ ನಂಜುಂಡಸ್ವಾಮಿ ಅಂತ ಹಾಕ್ಬಿಟ್ಟೆ ತಕ್ಷಣ ಆ ಯೂಟ್ಯೂಬಲ್ಲಿ ಒಂದು ಫೋಟೋ ಬರುತ್ತೆ. ಬಂದಾಗ ಅಲ್ಲಿ ಪಕ್ಕದಲ್ಲಿ ರೆಡ್ಡಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದಟ್ಕೆ ಸಬ್ಸ್ಕ್ರೈಬ್ಡ್ ಆಗಿ ಆ್ಯಶ್ ಕಲರಲ್ಲಿ ಬರುತ್ತೆ. ನಂತರ ಪಕ್ಕದಲ್ಲೇ ಒಂದು ನಂದೊಂದು ಫೋಟೋ ಬರುತ್ತೆ, ಆ ಫೋಟೋನ ಪ್ರೆಸ್ ಮಾಡಿದಟ್ಕೆ 2141 ಸಂಚಿಕೆವರೆಗೂ ವಿವಿಧ ವಿಭಾಗಗಳು ಆರ್ಡ್ರಲ್ಲೇ ಬರುತ್ತೆ. ಬಟ್ ಅಷ್ಟನ್ನು ನೋಡೋದಕ್ಕೆ ತುಂಬ ಕಷ್ಟ ಆಗಿ ಈ January 1st ನಾವು ಒಂದು ಪ್ಲೇಲಿಸ್ಟ್ ಅಂತ ಮಾಡಿ, ಆ ಪ್ಲೇಲಿಸ್ಟಲ್ಲಿ ನೀವು ಅಲ್ಲಿ ಪಕ್ಕದಲ್ಲೇ ಲೈನ್ ಬಂದಿಟ್ಕೇನೆ, ಮೊದಲು ಬರ್ತಕ್ಕಂಥದ್ದು ಹೋಮ್, ನೆಕ್ಸ್ಟು ವೀಡಿಯೋಸ್, ಮೂರನೇದೇ ಪ್ಲೇಲಿಸ್ಟ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಕ್ಕೆ ಎಲ್ಲ ಒಂದೊಂದು 757 ವಿಭಾಗದ್ದು 120 ವಿಭಾಗದಲ್ಲಿವರೆಗೆ ಒಂದೊಂದಾಗಿ ತೆರ್ಕೊಂಡು ಬರುತ್ತೆ. ನಂಬರು ಪ್ಲಸ್ ಇದು ಕೆಲವು ಇಂಗ್ಲೀಷ್ನಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ನಂತರ ನೀವು ಹೋಗಿ ಅದನ್ನು ಪ್ರೆಸ್ ಮಾಡಿಬಿಟ್ರೆ ಆಲ್ ಅಂತ ಒಂದಾದಮೇಲೆ ಒಂದು ಬರೋದಕ್ಕೆ ಶುರುವಾಗುತ್ತೆ. ಸೊ ಇದು ಪ್ಲೇಲಿಸ್ಟಿನ ಒಂದು ವಿಶೇಷತೆ. ಅಂದರೆ ಜೀವನದಲ್ಲೂ ಅಷ್ಟೇ, ನಾವು ಆನಂದ ಭೈರವಿ ಆಗಿರ್ಬೇಕಾದ್ರೆ ನಾವು ಒಂದು ಜೀವನನ ಪ್ಲೇಲಿಸ್ಟ್ ಮಾಡ್ಕೋಬೇಕು, ಅದನ್ನ ಪ್ಲೇಲಸ್ಟ್ ಮಾಡ್ಕೋಬಾರ್ದು. ಅದು ತಾನಾಗೆ ಬರುತ್ತೆ, ಲಸ್ಟ್ ಇದೆಯಲ್ಲ ಅದು ಚತುರ್ವಿಧ ಫಲ ಪುರುಷಾರ್ಥಗಳಿದೆ, ಧರ್ಮ ಅರ್ಥ ಕಾಮ. ಆಮೇಲೆ ಅದನ್ನು ಲಿಸ್ಟ್ಗೆ ಹೋದಟ್ಕೇನೆ ನಾವು ಅಲ್ಲಿ ಮೋಕ್ಷಕ್ಕೆ ಹೋಗ್ತೀವಿ. ಯಾಕೆ ನೋಡಿ, 2141 120 ನಮ್ಮ ಅಂದರೆ ನಾವು ಅಬ್ರಿಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಏಜ್ ಆಗ್ತಾ 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 ಹಗೆತನ, ಹೊಟ್ಟೆ ಕಿಚ್ಚು, ಬೇರೆಯವ್ರನ್ನ ಹಾಡೋದು ಇತ್ಯಾದಿಗಳಿಂದ ಕೊನೆ ಅರಿವಾಗಬೇಕು ಮೊದಲು. ಓ ಎಸ್, ನಾ ಇಂಥವ್ರು ಮಾಡ. ಅದೇನಾಗುತ್ತಂತೆ ಈ ಕಾಲದಲ್ಲಿ ಬೂಮ್ ರ್ಯಾಂಗ್ ಅಂತ ನಮಗೇನೆ ಅದು ರಿಬೌಂಡ್ ಆಗಿ ಬರುತ್ತೆ. ಬೈ ದಿ ಟೈಮ್ ದೇ ರಿಯಲೈಸ್ ತುಂಬ ಮಚ್ಚು ಡ್ಯಾಮೇಜಸ್ ನಾವು ಮಾಡಿಬಿಟ್ಟು ಆಮೇಲೆ ಎಲ್ಲ ಆದಮೇಲೆ ಅಯ್ಯೋ ಕೊನೆ ಪಕ್ಷ ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಸರಿ ಕೊನೆಯಲ್ಲಿ ಇಬ್ಬರಿಗೂ ಅರ್ಥವಾಗೋ ಆಗ ವ್ಯಕ್ತಿಗಳಿಗೆ ಕನ್ಫೆಷನ್ ಮಾಡ್ಕೋತಾರಲ್ಲ. ಯಾಕಂದ್ರೆ ಇಲ್ದರೆ ಇನ್ನಷ್ಟು ಬೈ ದಿ ಟೈಮ್ ಮೋರ್ ಡ್ಯಾಮೇಜಸ್ ಆಗೋದನ್ನು ಕಡಿಮೆ ಮಾಡಿದಾಗಾಯಿತು. ಆದರೆ ನಾವು ಇವತ್ತು ಗಾಯತ್ರಿ ಮಂತ್ರ ಮಹಿಮೆ ಮತ್ತು ವೈಜ್ಞಾನಿಕ ಚಿಂತನೆಯೇ ಮಾಡ್ತಿರೋದ್ರಿಂದ, ಗಾಯತ್ರಿ ಅಂದರೆ ನಮ್ಮ ಸೂರ್ಯ, ನಮಗೆಲ್ಲ ಹಿಂದೆ ಮಕ್ಕಳಿಗೆಲ್ಲ ಹೇಳ್ಕೊಡೋರು, ಸೂರ್ಯನಿಗೆ ಉಗಿದ್ರೆ ಏನಾಗುತ್ತೆ, ನಮ್ಮ ಮೇಲೆ ಬೀಳುತ್ತೆ. ಮಕ್ಕಳಿಗೆ ಏನಾರು ಯಾರೋ ಒಬ್ಬರು ಜಗಳ ಕಟ್ತಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ, ಉಗಿದು ನೋಡು ಅಂತ ತೋರಿಸು, ಕೊನೆಗೆ ನಮ್ಮ ಮೇಲೆ ತಾನೇ ಬೀಳುತ್ತೆ. ಎಷ್ಟೇ ಜೋರಾಗಿ ಉಗಿದ್ರೂ ಅಷ್ಟೇ ರಭಸದಿಂದ ಬರುತ್ತೆ ನೋಡಿ. ಎಷ್ಟು ಸಿಂಪಲ್ಲಾಗಿ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಆ ತತ್ವಗಳಲ್ಲಿ ಭೂತತ್ವ ಅನ್ನೋದು ಗಟ್ಟಿ. ನಾವು ಅಂದರೆ ಅದಕ್ಕೆ ಫರ್ಮ್ ಅಂತೀವಿ ನಾವು, ಯಾವ್ದಾದ್ರು ಕಂಪ್ನಿಗಳನ್ನ ನೀವು ಯಾವ ಫರ್ಮಲ್ಲಿ ಕೆಲಸ ಮಾಡ್ತಿದ್ದೀರ ಅಂತ ನೋಡಿ. ವಾಟ್ ಈಸ್ ಫರ್ಮ್ ಅಂದರೆ ಒಂದು ತಳ ಊರೋದು ಅಂತ. ಬಿ ಫರ್ಮ್ ಇನ್ ಯುವರ್ ಒಪಿನಿಯನ್ ನೋಡಿ. ಸೊ ಫರ್ಮ್ ಅನ್ನೋ ಪದ ಹೇಗೆ ಬರುತ್ತೋ ನೀ ಮುಂಚೆ, ಆಮೇಲೆ ಯಾವ ಕನ್ಸರ್ನ್ ಅಂತ ಕೇಳ್ತೀನಿ. ಯಾವ ಸೊ ಆ ಫರ್ಮಲ್ಲಿ ನೀವಿದ್ರೆ ನಿಮ್ಗೆ ಅವ್ರ ದೇಶೋದಿ ಕನ್ಸರ್ನ್ ಒಂದು ಕಡೆ ತಳ ಊರು ಅಂತ ಹೇಳ್ತೀನಿ ನೋಡಿ. ಎಲ್ಲನೂ ಪದಗಳಲ್ಲಿ ಆ ಪದಮೈತ್ರಿಗಳು ಒಂದರಲ್ಲಿ ಅದೇ ಪಂಚಭೂತ ತತ್ವ. ಅದೇ ಭೂಮಿ ರಾಪೋ ನಲೋ ನಿನೋ ನಭಃ, ಅದೇ ಭೂಮಿ ರಾಕ ವಾಯು ಅಗ್ನಿ ಅಗ್ನಿ ಆಪಃ, ಹೀಗೆ ಒಂದಕ್ಕೊಂದಕ್ಕೆ ಆ ಒಂದು ಪೂರಕ ಪ್ರೇರಕ ಹಾಗೂ ಪೋಷಕವಾಗಿ ಈ ಅಗ್ನಿತತ್ವ. ಈಗ ಅಗ್ನಿತತ್ವಕ್ಕೆ ಬಂದರೆ ನಾವು ಹೇಗೆ ನೋಡಿ, ಅದಕ್ಕೆ ಹೇಳೋದು ನಾವು ಯಾವುದೇ ಕೊನೆಯಲ್ಲಿ ಏನು ಮಾಡಿದ್ರೂ ಅಗ್ನಿಯಷ್ಟು ಪಾವಿತ್ರ. ಇನ್ನೊಂದು ಕೊನೆಗೆ ರಾಮಾಯಣದಲ್ಲಿ ಸೀತಾಮಾತೆ ಎಷ್ಟು ಸತಿ ಒಂದ್ಸಲ ಅಲ್ಲ ಎರಡು ಸಲ ಅಗ್ನಿ ಪ್ರವೇಶ ಮಾಡಿ ಮಾಡಿ ಪ್ರೂವ್ ಮಾಡಬೇಕು. ಇದು ಒಂದು ನಿಜವಾಗಲು ಪ್ರಕೃತಿ ತಾನೇ ತನ್ನ ಅಗ್ನಿಗೆ ಆಹುತಿ ಹಾಕಿಕೊಂಡು ನಮಗೆ ಅದಕ್ಕೆ ಆಹುತಿ ಅಂತೇನು ಪ್ರಾಣಾಹುತಿ, ಅದನ್ನೇ ನಾವು ಕೊನೆಯಲ್ಲಿ ಒಂದು ಯಜ್ಞ ಮಾಡಿದಾಗ ಪ್ರಾಣಾಹುತಿ ಅಂದರೆ ಏನು ಅಂದರೆ, ಬರೀ ನಾವು ಒಂದು ರೇಷ್ಮೆ ಸೀರೆ ಇತ್ಯಾದಿಗಳನ್ನು ಸಲಕರಣೆಗಳನ್ನ ಇಟ್ಕೊಂಡು ಅಗ್ನಿಜ್ವಾಲೆಗೆ ನಾವು ಹೋಮ ಮಾಡೋದಲ್ಲ. ಇಲ್ಲಿ ಪ್ರಾಣಾಹುತಿಯಿಂದ ನಮ್ಮಲ್ಲಿರ್ತಕ್ಕಂಥ ಪಂಚಪ್ರಾಣಗಳಿರುತ್ತಲ್ಲ, ಅದು ಪಂಚಕೋಶಗಳಲ್ಲಿ ಅಡಕವಾಗಿರ್ತಕ್ಕಂಥ ಆ ದುಷ್ಟ ಮನಸ್ಸನ್ನು ಆಹುತಿ ಮಾಡು ಅಂತ ಅರ್ಥ.
ಅದನ್ನು ಮಾಡಿದ್ರೆ ನಿನ್ನ ಪ್ರಾಣ ಅದಕ್ಕೆ ಪ್ರಾಣದ ಸಂಚಾರ ಅದಕ್ಕೂ ಇಲ್ಲದೇ ಪ್ರಾಣ ಸಂಚಕಾರ ಆಗುತ್ತೆ. ಸಂಚಾರಕ್ಕೂ ಸಂಚಕಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅದನ್ನೇ ಅಗ್ನಿತತ್ವ. ಹಾಗೆ ಕೊನೆಗೆ ವಾಯುತತ್ವ ತುಂಬ ಇದೆ, ಒಂದೊಂದಕ್ಕೂ 10-12 ಪುಟಗಳಿದೆ. ನಾನು ಅಷ್ಟನ್ನು ಅಬ್ರಿಜ್ ಮಾಡಿ ನೆಕ್ಸ್ಟು ಅಗ್ನಿತತ್ವದಿಂದ ಪ್ರಕಾಶವಾಗೋದು. ಮೂರನೆಯದು ವಾಯುತತ್ವ, ಇದು ಚಲನೆಯಿಂದ ಕೂಡಿರ್ಬೋದು. ಈಗ ಒಳಗಡೆ ಪ್ರಾಣ ಅಂದರೆ ಪ್ರಾಣ ದ್ವಾಯುರಜಾಯಿತ ನೋಡಿ, ಪ್ರಾಣ ಒಂದು ಕಡೆ ಇರಬಾರ್ದು. ಅದು ದೇಹದಲ್ಲಿ 72,000 ನಾಡಿಗಳ ಮೂಲಕ ಅದಕ್ಕೊಂದು ಪೇಸ್ ಮೂಲಕ ರಕ್ತ ಸಂಚಾರದ ಮೂಲಕ ಅವು ನಡ್ಕೊಂಡು ಹೋಗ್ತಿರ್ಬೇಕು. ಯಾ ಅದಕ್ಕೆ ಬ್ಲಡ್ಡು ದುಡ್ಡು ಇವೆರಡು ಸರ್ಕ್ಯುಲೇಟ್ ಆಗ್ತಿರಬೇಕು. ಹಾಗೆಯೇ ಒಳ್ಳೆಯ ಮನಸ್ಸು, ಒಳ್ಳೆಯ ಹೃದಯ, ಒಳಗಡೆ ಇರತಕ್ಕಂಥ ಪ್ರತಿಯೊಂದು ಅಂಗಗಳು ಒಂದು ರೀತಿಯಾದ ಸುಸಜ್ಜಿತವಾಗಿಟ್ಕೊಂಡಿದ್ದರೆ ಅದು ಸಿಕ್ ಮೈಂಡ್ ಅನ್ನೋದು ಕರೆಯೋರು. ಮೈಂಡ್ ಸಿಕ್ ಆಗಬಾರ್ದು. ಸಿಕ್ ಮೈಂಡು ಯಾವಾಗಲೂ ಸಿಕ್ದವ್ರನ್ನೆಲ್ಲ ಅನ್ನುತ್ತೆ. ನಮ್ಮ ಗುರುಗಳು ಎಂತೆಂಥ ಪದಗಳು ಉಪಯೋಗಿಸಿರ ಈ ಮೈಂಡಿಗೆ ಕೆಲವು ಸತಿ ಸಿಕ್ಬಿಟ್ರೆ ಯಾರು ಸಿಗ್ತಾರೋ ಅವ್ರನ್ನೇ ಸಿಗಿಯೋದು ಅಂತ. ಬಾಯಿ ಮನಸ್ಸು ಕಾಯ್ತಾ ಇರುತ್ತಂತೆ. ಅದರ ಬದಲು ನೋಡಿ ಇಲ್ಲಿ ವಾಯುತತ್ವ ನಿಮಗೆ ಒಂದು ಅದಕ್ಕೆ ನೋಡಿ ಎಲ್ಲ ಮಾರ್ಗಗಳಲ್ಲೆಲ್ಲ ಏನಾದ್ರು ಅಡಚಣೆ ಇಡ್ತಾ ಇರ್ಬೋದು, ಆದರೆ ವಾಯುಮಾರ್ಗದಲ್ಲಿ ಸಾಮಾನ್ಯವಾಗಿ ಎಲ್ಲನೂ ವಾಯು ಅದು ಇಲ್ಲದೆ ವಿಮಾನ ಹಾರಾಟಕ್ಕೆ ಆಗ್ತಿರಲಿಲ್ಲ. ಈ ಭೂಮಿಯಲ್ಲಾಗುತ್ತೆ ನೋಡಿ ಆ ರೀತಿ ಆಕ್ಸಿಡೆಂಟು ಭಾಳ. ಅದು ಯುದ್ಧದ ಕಾಲದಲ್ಲಿ ಮಾತ್ರ ಆ ಫೈಟರ್ ಬಂದು ಈ ಫೈಟರ್ ಹೊಡೆಯೋದು ಅಗತ್ಯ ಹೊರತು ಸಾಮಾನ್ಯವಾಗಿ ವಾಯು ಅದು ಟೇಕ್ ಆಫ್ ಆಗಿಬಿಟ್ರೆ ಹಕ್ಕಿ ನೋಡಿ ಅಲ್ಲಿ ಹೇಗೆ ಅದು ಸ್ವಚ್ಛಂದವಾಗಿ ಹಾರಾಡ್ತಾ ಇರ್ತದೆ ಅಂದರೆ ಇದನ್ನು ವಾಯುತತ್ವನ ಮನಸ್ಸು ಹೋಲಿಸ್ತಾರೆ. ಮನಸ್ಸನ್ನ ನಾವು ಹೇಗೆ ಹಾರಿಬಿಡ್ತೀವೋ ಅದರ ಪಾಡ ಸ್ವಚ್ಛಂದವಾಗಿ ಹಾರುತ್ತೆ. ಅದಕ್ಕೆ ನಮ್ಮಲ್ಲಿ ಗಾಳಿಪಟ ಇವೆಲ್ಲ ಮಾಡಿರೋದ್ರಿಂದ ಆ ತತ್ವನೇ ಗಾಳಿಪಟದ ತತ್ವವನ್ನು ವಿಮಾನಕ್ಕೆ ಅಳವಡಿಸ್ಕೊಂಡಿದ್ದಾರೆ ಅಂತ ಫೈಂಡಿಂಗ್ಸ್ ಹೇಳುತ್ತೆ. ನೋಡಿ ನಮ್ಮಲ್ಲಿ ಮಾಡ್ತಿದ್ದ ಗಾಳಿಪಟದ ಹಬ್ಬ ಯಾಕೆ ಮಾಡ್ತಾಯಿದ್ರು ಅಲ್ಲಿ ಗಾಳಿ ಅಂದರೆ ವಾಯು ಪಟ ಅಂದರೆ ನಮ್ಮ ಬೇರೆ ಬೇರೆ ನಾವು ಅದಕ್ಕೆ ಸೂತ್ರ ಹಾಕಬೇಕು ಅನ್ನೋದೊಂದಿತ್ತು. ಎಷ್ಟೋ ಈಗ ಮಕ್ಕಳಿಗೆ ಇದೆ, ಈಗ ಇತ್ತೀಚೆಗೆ ಕೆಲವು ಬರ್ತಾ ಇದೆ, ಕಾಂಪಿಟೇಷನ್ ಇರುತ್ತೆ. ಅದರಲ್ಲಿ ಸೂತ್ರ ಹಾಕೋದೇನು ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ವಿದ್ಯೆನ ಅದು ಅದಕ್ಕೆಲ್ಲ ಅಳತೆ ಇದೆ. ಇಷ್ಟು ಹಾಕಿದ್ರೆ ಇಷ್ಟು ಎತ್ತರ ಹಾರುತ್ತೆ. ನಾವು ಎಲ್ಲ ಹುಡುಗರಾಗಿದ್ದಾಗ ಅದೆಲ್ಲ ನಮ್ಗೆ ಹೇಳ್ಕೊಡೋರು. ಆ ಸೂತ್ರ ಸರಿಗಿದ್ದರೆ ಗೋತ ಹೊಡೆಯುತ್ತೆ ಎನ್ನೋರು. ಗಾಳಿಪಟ ಗೋತ ಹೊಡೆಯೋದು ಒಂದು ಸಿನಿಮಾನೇ ಮತ್ತು ಗಾಳಿಪಟ ಅಂತಲೇ. ಸೂತ್ರ ಗೋತ ಯಾಕೆ ಹೊಡೆಯುತ್ತೆ ಅಂದರೆ ಇಲ್ಲಿ ಗೋತ ಹೊಡೆಯೋದು ಅಂದರೆ ನಮ್ಮ ಚಿಂತನೆ ಸರಿಯಿಲ್ಲ. ಎಷ್ಟೇ ಮಾಡಿದ್ರೂ ಗಿರಗಿರಗಿರ ಅಂತ ಅಂದರೆ ಮನಸ್ಸುದು ಒಂಥರದ ಪ್ರಭಾವ ಅದು. ಅದಕ್ಕೆ ಮನಸ್ಸು ಅನ್ನೋದು ಹೇಗೆ ಅಂದರೆ ಎಲ್ಲೆಲ್ಲೆಲ್ಲೆಲ್ಲೋ ತಿರುಗುತ್ತೆ. ಆಮೇಲೆ ಅದಕ್ಕೆ ಎಂಥ ಮನಸ್ಸು ಅಂದರೆ ಇಲ್ಲಿ ಸ್ಟೇಷನ್ ಹಳ್ಳ ಎಲ್ಲಿರುತ್ತೋ ಅಲ್ಲಿ ನೀರು ನಿಂತ್ಕೊಳ್ಳೋದು ಜಾಸ್ತಿ ಇರೋ ಅದು ಕೊಳಕಾಗುತ್ತೆ. ಮನಸ್ಸು ಕೊಳಕಾಗುತ್ತೆ, ಕೊಳಕ ಮನಸ್ಸು ನೋಡಿ. ಅದನ್ನು ನೆಕ್ಸ್ಟು ವಾಯುತತ್ವ, ನೆಕ್ಸ್ಟು ಜಲತತ್ವಕ್ಕೆ ಹೋಗೋಣ. ಅದು ದ್ರವವಾಗಿರುವುದು ಅಂದರೆ ನಮ್ಮ ಬ್ಲಡ್ ಥಿನ್ನರ್ ಅಂತ ಕೊಡ್ತಾರೆ ಈಗ ಜಲತತ್ವ. ಅಕಸ್ಮಾತು ಎಲ್ಲ ಈಗ ಅದು ಈಗ ಬೇಸಿಗೆ ಕಾಲ ಎಷ್ಟು ಬೆವರ್ತೀವಿ, 5.5 ಲೀಟ್ರು ಅಂದರೆ 2/3 ಆಫ್ ವಾಟರ್ ಇಡೀ ವರ್ಲ್ಡಲ್ಲೂ ಇರೋದು ಯೂನಿವರ್ಸಲ್ಲಿ ದೇಹದಲ್ಲೂ ಅಷ್ಟು 5.5 ಲೀಟ್ರು ನೀರು ಜೊತೆಗೆ ದ್ರವವಾಗಿ ಹರಿತಾ ಇರಬೇಕು ಬ್ಲಡ್. ಅದಕ್ಕೆ ಅದನ್ನು ಹರಿಯುವಾಗ ಅಂದರೆ ಹರಿ ಅದಕ್ಕೆ ನಮಗೆ ಎಲ್ಲ ಯಾಕೋ ಇತ್ತು ನಮ್ಮ ಗುರುಗಳೆಲ್ಲ ಯಾಕೋ ಹರಿಯುವಾಗ ಹರಿ ಅನ್ನೋದರಲ್ಲಿ ಹರಿಯೋದಿದೆ ನೋಡಿ. ಇಲ್ಲದೆ ನಾವು ಅಲ್ಲಿ ಆಗ್ಲಾರು ಹರಿನ ಜ್ಞಾಪಿಸ್ಕೋಬೇಕು. ಆಮೇಲೆ ತಾಳ್ಮೆ ಬರುತ್ತೆ ಇಂಗ್ಲೀಷು, ಡೋಂಟ್ ಬಿ ಹರಿ ನೋಡಿ. ಆಮೇಲೆ ಡೋಂಟ್ ಹರಿ ಕರಿ ವರಿ ಈ ಮೂರು ಹೇಳೋರು. ಸಿ ಈ ಮೂರು ನಾವು ಯಾವಾಗಲೂ ಜೀವನದಲ್ಲಿ ಆತರಗೆಟ್ಟ ಆಂಜನೇಯ ಅನ್ನೋರು. ಅದಕ್ಕೊಂದು ಕತೆ ಇದೆ ಆಂಜನೇಯನ್ನು ಹಾಗೆ ಹೇಳಬೇಕು. ಅವನಿಗೆ ಹೇಳದೇಟಿಗೆ ತುಡಿತ ರಾಮಭಕ್ತ ಇನ್ನೂ ತಾಳಪ್ಪ ತಾಳು ಜಾಂಬವಂತನಂಥ ಹಿರಿಯರು ತಾಳುವಿಕೆಗಿಂತ ತಪವಿಲ್ಲ ಅಂತ ಹೇಳ್ತಾರೆ. ನಾವು ತಕ್ಷಣ ನಾವು ಹಿಂದೆ ಹೇಳೋರು ಎತ್ತೀತು ಅಂದರೆ ಕೊಟ್ಟಕ್ಕೆ ಕಟ್ಟು ಅಂತ ಎತ್ತು ಈತಿ ಅನ್ನೋಷ್ಟು ತಿಂಕ್ ಅಂದರೆ ಯಾರು ಒಂದು ವಿಚಾರ ಹೇಳಿದರೆ ಅವ್ರು ಹೇಳ್ಕೊಟ್ರು ನಾನು ಹಾಗೆ ಮಾಡಿದೆ ಅಂತ ನಾವು ಪಾಸಿಂಗ್ ದಿ ಬಕ್ ಮಾಡಬಾರ್ದು. ನಿನಗೂ ಬುದ್ಧಿ ಕೊಟ್ಟಿದ್ದೀನಲ್ಲ ಅದನ್ನು ಉಪಯೋಗಿಸ್ಬೇಕು ಅಂತ ಅಂದರೆ ಹೇಳಿಕೆ ಮಾತು. ನನಗೆ ಯಾರೋ ನನಗೆ ಇಲ್ಲಿಂದ ಇನ್ಫಾರ್ಮೇಷನ್ ಕೊಡೋದೆಲ್ಲ ತಪ್ಪಾಗ್ತಿತ್ತು, ಅವ್ರ ಹೆಸರುಗಳು ಹೇಳ್ದೇ ಆಮೇಲೆ ಈಗ ಯಾರು ಹೇಳಿರ್ತಾರೋ ಅವ್ರಿಗೆ ಅರ್ಥ ಆಗುತ್ತೆ ಇದು. ಸಿ ಕಂಬಳಿಯವನು ಹೊಡೆದ್ರೆ ದುಪ್ಪಟಿಯವನು ಎಚ್ಚೆತ್ಕೊಂಡ ಅಂತ ಮಾಡಿರೋರಿಗೆ ಈಗ ನಮ್ಮನ್ನೇ ಕೂರ್ತಿದ್ದು ಅಂತ ಅರ್ಥ ಆಗುತ್ತೆ. ನೇರವಾಗಿ ಹೇಳದೇ ಇದ್ದರು ಇದಕ್ಕಿಂತ ಇನ್ನೊಂದು ನೋಡಿ ಅಂದರೆ ಅರ್ಥ. ಇಂಥ ಜನಗಳು ನಾವು ವರಿ ಮಾಡ್ಕೋಬಾರ್ದು. ನಾವು ಮೆನ್ ಮೇ ಕಮ್ ಆ್ಯಂಡ್ ಮೆನ್ ಮೇ ಗೋ. ಯು ಗೋ ಆನ್ ಅಲ್ಲಿ ಯು ಮೀನ್ಸ್
ಒಳಗಡೆ ಇರುತ್ತೆ ಆತ್ಮತತ್ವ, ಅವಳೇ ಗಾಯತ್ರಿ. ಅದನ್ನು ಇಲ್ಲಿ ಆಕಾಶ ತತ್ವ, ನೆಕ್ಸ್ಟು ಜಲತತ್ವದಿಂದ ನೇರವಾಗಿ ಆಕಾಶ ಕೊಟ್ಟೋಗ್ತೀನಿ. ಅದು ಪೊಳ್ಳ ಆಗಿರ್ಬೋದು ನೋಡಿ, ಆಕಾಶದಲ್ಲಿ ಯಾವುದಕ್ಕಾದರೂ ಒಂದು ಈಗ ನಾವು ಟ್ರೈನಲ್ಲಿ ಹೋದರೆ ಯಾವುದೋ ಒಂದು ಕಡೆ ಜಮ್ಮು ಕಾಶ್ಮೀರ ಇಂಡೋ ಈ ಕಡೆ ಕನ್ಯಾಕುಮಾರಿ ಒಂದು ಸರಹದ್ದು ಅಂತ ಇರುತ್ತೆ ಎಲ್ಲ ಕಡೆಗೂ ಭೂಮಿಗಳಲ್ಲಿ. ಇವನ್ನು ಸಮುದ್ರದಲ್ಲೂ ಅದಕ್ಕೊಂದು ಸರಹದ್ದು ಇರುತ್ತೆ, ಎಲ್ಲೋ ಒಂದು ಎಲೆ ಸಿಗುತ್ತೆ ಅಲ್ವಾ, ಎಲ್ಲದಕ್ಕೂ ಸಿಗುತ್ತೆ. ಆದರೆ ಈ ವಾಯು ಮೂಲಕ ಹೋಗೋ ಆಕಾಶಕ್ಕೆ ಒಂದೇ ಆಕಾಶ ಇಡೀ ಯೂನಿವರ್ಸಲ್ಲಿ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಇನ್ನು ಬಾಕಿದೆಲ್ಲ ನೋಡಿ, ಇಲ್ಲಿ ಆದಮೇಲೆ ನೀವು ಯು ಹ್ಯಾವ್ ಟು ಗೋ ಟೇಕ್ ಓನ್ಲಿ ನೋ ಜಲಮಾರ್ಗನೂ ಇಲ್ಲ, ಓನ್ಲಿ ವಾಯುಮಾರ್ಗದಿಂದಲೇ. ನಾವೀಗ ಈ ಉದಾಹರಣೆಗೆ ಅಮೇರಿಕಾ ಆಸ್ಟ್ರೇಲಿಯಾ ಈಗ ಇಲ್ಲಿ ಯಾವ ಮಾರ್ಗಗಳು ಬೇರೆ ಇಲ್ಲ, ಅನ್ಯ ಇದುವರೆಗೂ ಕಂಡುಹಿಡಿದಿಲ್ಲ. ಓನ್ಲಿ ಆಲ್ಟರ್ನೇಟಿವ್ ವಾಯುಮಾರ್ಗ ಅದು ಆಕಾಶದಲ್ಲ. ಅಂದರೆ ಆಕಾಶಕ್ಕೆ ಸೇರಲ್ಲ, ಆಕಾಶದಲ್ಲಿರೋ ಕಾಯಿಗಳಿಗೆ ನವಗ್ರಹಗಳಿಗೆ ಕಳಿಸೋ ಅಂಥ ಸೂರ್ಯನ ಒಬ್ಬನ ಬಿಟ್ಟು ಮೂನಿಗೆ ಮಾತ್ರ ಮೊದಲು ಹೋಗೋದು. ಯಾಕಂದರೆ ನಾವೆಲ್ಲರೂ ಮದುವೆ ಆದಟ್ಟಿಗೆ ಹೋಗೋದೇ ಹನಿಮೂನ್. ಸೊ ಇಲ್ಲಿ ಆಕಾಶ ತತ್ವ ಪೊಳ್ಳಾಗಿರುವುದು, ಐ ಮೀನ್ ಸಾರಿ ಆಕಾಶ ತತ್ವ ಪೊಳ್ಳಾಗಿರುವ ಈ ಪಂಚ ಭೂತಗಳ ಗುಣ ನೋಡಿ, ಗುಣಗಳು ಇದಕ್ಕೆ ನಾವು ಒಂದೇ ಒಂದು ಇದಕ್ಕೆ ಎರಡು ಮೂರು ವಾಕ್ಯಗಳು ಈ ಮುಂದಕ್ಕೆ ಇನ್ನೊಂದಿಷ್ಟು ಆಕಾಶ ತತ್ವಕ್ಕೆ ತುಂಬ ಚೆನ್ನಾಗಿರೋದನ್ನು ಕಾಲ್ ಔಟ್ ಮಾಡಿದ್ದೀನಿ, ಮುಂದಿನ ಸಂಚಿಕೆ ತಿಳ್ಕೊಳ್ಳೋಣ. ಈಗ ಶಂಕರನ ಆಭರಣ ಹೇಗೆ ನಾವು ಈ ರೀತಿ ತತ್ವ ತಿಳ್ಕೊಂಡು ಅಂದರೆ ನಿಜ ಸಂಗತಿಗಳು ಅರಿವಾಗ್ಬಿಟ್ರು, ಕನ್ಫೆಷನ್ ಮಾಡ್ಕೊಂಬಿಟ್ರೆ ಆಗೋದೇ ಮನಸ್ಸು ಭೈರವಿಯಾಗಿರ್ತಾಳೆ, ಆಮೇಲೆ ಅದು ಆನಂದ ಭೈರವಿ ಆಗುತ್ತೆ. ಸೊ ಈ ತಕ್ಕಡಿ ಇದ್ದಾಗೆ ನ್ಯಾಯಾಲಯದಲ್ಲಿ ಅವರು ನ್ಯಾಯಾಧೀಶರ ಪಕ್ಕದಲ್ಲಿ ಒಂದು ತಕ್ಕಡಿ ಇಟ್ಟಿರ್ತಾರೆ, ಅದು ಕಣ್ಣು ಕಪ್ಪು ಬಟ್ಟೆ ಕಟ್ಬಿಟ್ಟಿರ್ತಾರೆ. ಕಟ್ಟಿದಾಗ ಅದು ನಾವೇನೇ ನ್ಯಾಯ ಹೇಗೆ ಕೊಡಲಿ ಏನೇ ಮಾಡಲಿ ತೂಕ ಮಾಡ್ತದೆ, ನಾವೇನು ನೋಡಬೇಕಾಗಿಲ್ಲ. ಅಂದರೆ ಮಾತಿನಲ್ಲಿ ಹಿಡಿತ, ಒಂದು ತೂಕ, ಒಂದು ಸಮತ್ವ, ಯಾರಿಗೂ ಅನ್ಯಾಯ ಆಗಬಾರ್ದು ನೋಡಿ. ಆ ಸಮತ್ವದ ಸ್ವರೂಪವೇ ಪಂಚಭೂತದ ಮೂಲ ಗುಣಗಳು. ಆ ಗುಣಗಳನ್ನು ಆನಂದವಾಗಿ ಈ ಭಾನುವಾರದ ದಿವಸ ಸ್ಮರಿಸ್ತಾ ನಾವು ಈ ನಮಸ್ಸೂರ್ಯ ಚಂದ್ರ ಎರಡೂ ಮಂತ್ರಗಳ ಅಂತರಾರ್ಥವನ್ನು ತಿಳ್ಕೊಳ್ಳೋಣ. ಮತ್ತೆ ಭೇಟಿ ಮಾಡ್ತೇನೆ, ನಮಸ್ಕಾರ.